ನಮ್ದವರೆಲ್ಲ ಕೈ ಬಿಟ್ರು ಭೂಮಿ ತಾಯಿ ಕೈ ಬಿಡಕ್ಕಿಲ್ಲ ಅಂತ ಇದಕ್ಕೆ ಹೇಳೋದು. ಸದ್ಯಕ್ಕೆ ನಮ್ಗಿದೆ ಅರಮನೆ, ನಾವು ಇದ್ರಾಗೆ ದಿನ ಕಳಿಬೇಕು. ಒಂಥರ ಹೊಸ ಅನುಭವ. ಯಾಕಮ್ಮಿಯವರೇ ಈ ಜಾಗಕ್ಕೆ ಕರ್ಕೊಂಬಂದೆ ಅಂತ ಅಳ್ತಾ ಇದ್ದೀರಾ? ನಾನು ಏನು ಮಾಡಾನೆ, ನನಗೆ ಇದೊಂದೇ ಜಾಗ ಇರೋದು. ಹಂಗಂತ ನೀವು ಈ ಜಾಗನೇನು ಕಮ್ಮಿ ಅನ್ಕೋಬೇಡಿ. ಅಯ್ಯೋ, ಇದ್ರ ಮಹಿಮೆಗಳು ಸಾನೇವೇ, ಕೇಳಿದ್ರೆ ಕಳೆದೋಯ್ತೀರಾ ನೀವು. ನಂಗೇನಾನ ಬೇಜಾರಾಗಿ ಯಾರು ತಾವಾನು ಮಾತಾಡಬಾರ್ದು ಅಂದರೆ ನಾನು ಇಲ್ಲಿಗೆ ಬರೋದು. ಏಟೊಂದ್ಸಲ ನೀವು ಬೈದಾಗಲೂ ನಾನು ಇಲ್ಲೇ ಬಂದು ಕುಂತ್ಕೊಂಡು ಸಮಾಧಾನ ಮಾಡ್ಕೋತಾ ಇದ್ದೆ. ಇದು ನೋಡಕ್ಕೆ ಸಿಕ್ಕದಿರ್ಬೋದು, ಆದರೆ ನೋವನ್ನು ಮರೆಸೋ ಶಕ್ತಿ ಅದೇ. ನೋಡಿ ಯಾವ ಪಾರ್ಟಿ ಪ್ರಶಾಂತವಾಗದೆ. ಏನಮ್ಮಿಯವರೇ ಇದು, ನನ್ನ ಜಾಗದ ಮಹಿಮೆ ಬಗ್ಗೆ ಹೇಳ್ತೀವಿ, ನೀವು ಅಳ್ತಾನೆ ಇದ್ದೀರಲ್ಲ. ಒಂದು ಕಿತ ಸಮಾಧಾನ ಮಾಡ್ಕೊಂಡು ಪ್ರಶಾಂತವಾಗಿರೋ ಈ ಜಾಗವ ಅನುಭವಿಸಿ. ಅವಾಗ ನಿಮ್ಗೆ ಗೊತ್ತಾಯ್ತದೆ ಮನ್ಸಿಗೆ ಯಾವ ಪಾರ್ಟಿ ಸಂತೋಷ ಆಯ್ತದೆ ಅಂತ. ಸ್ವಲ್ಪ ಹೊತ್ತು ಸುಮ್ಮನೆ ಏನ್ ತಗೋತೀರಾ ನೀವು? ನಿಮ್ದೊಂದು ಸ್ಮೈಲ್. ಸೀರಿಯಸ್ ಯಾವ್ದು, ಕಾಮಿಡಿ ಯಾವ್ದು, ಇದು ಯಾವ್ದು ಗೊತ್ತಾಗಲ್ವಾ? ನಾನ್ ನಿಮ್ಮನ್ನ ನಗ್ಸಕ್ ಹೇಳಿದ್ರೆ ಅದಕ್ಕೂ ಬೈತೀರಲ್ಲ. ನಿಮ್ಮನ್ ಕರ್ಕೊಂಡ್ ಬಂದಿದ್ದಕ್ಕೆ ಸಾರಿ ಅಂತ ಕೇಳಿವ್ನಿ ತಾನೆ, ಮತ್ ಯಾಕೆ ಅಳ್ತಿದ್ದೀರಾ? ಸುಮ್ಕಿರಿ ಇದಕ್ಕೇನಾ, ನಾನು ನಿಮ್ಮನ್ನ ಸಂದಾಗಿ ನೋಡ್ಕೋಬೇಕು ಅಂತ ಕರ್ಕೊಂಬಂದಿರೋದು. ಇನ್ನೂ ಸಿ ದಿನ ಎಲ್ಲ ಸರಿ ಹೋಯ್ತದೆ, ನೀವು ದಯವಿಟ್ಟು ಅಳ್ಬೇಡಿ ಪ್ಲೀಸ್. ಅಮ್ಮಿಯವರೇ ಸ್ಮೈಲ್ ಮಾಡಿ. ಯಾವ ಪರಿಸ್ಥಿತಿಲಿ ಇದ್ದೀನಿ ಅಂತ ನಿಮಗೆ ಗೊತ್ತಾಗ್ತಾ ಇಲ್ವಾ? ನಿಮಗೆ ನಿಮ್ ಹುಡುಗಾಟನೇ ಹೆಚ್ಚಾಗೋಯ್ತಾ? ಇದೇನಾ ನೀವನ್ನ ಅರ್ಥ ಮಾಡ್ಕೊಂಡಿರೋ ರೀತಿ? ಗೊತ್ತಾಯ್ತದೆ ಅಮ್ಮಿಯವರೇ, ಆದ್ರೆ ನಾನು ಏನ್ ಮಾಡಾನೆ, ನಿಮ್ ಕಣ್ಣಾಗ ನೀರ್ ಬಂದ್ರೆ ನಂಗೆ ತಡ್ಕೊಳಕ್ ಆಗಕ್ಕಿಲ್ಲ. ಅದಕ್ಕೆ ನಾನು ಅಳೋದನ್ನ ನೋಡಿ ಗೇಲಿ ಮಾಡ್ತಾ ಇದ್ದೀರಾ? ಅಯ್ಯೋ ಶಿವನೇ, ಏನ್ ಮಾತಾಡ್ತಾ ಇದ್ದೀರಾ? ಇದನ್ನ ನಿಮ್ ಭಾಷೆಯಾಗಿ ಗೇಲಿ ಅಂತಾರೆ. ನಮ್ ಭಾಷೆಯಲ್ಲಿ ದುಃಖನ ಕಡಿಮೆ ಮಾಡೋದಿದ್ವು ಅಂತಾರೆ. ನೋಡಿ ಈ ತರ ಹುಚ್ಚಾಟ ಎಲ್ಲ ನನಗೆ ಇಷ್ಟ ಆಗಲ್ಲ, ದಯವಿಟ್ಟು ನನ್ನ ಒಂಟಿಯಾಗಿರಕ್ ಬಿಟ್ಬಿಡಿ ಪ್ಲೀಸ್. ಅದ್ ಹೆಂಗಾಯ್ತದೆ, ನಿಮ್ಮನ್ನು ಒಂಟಿಯಾಗಿ ಬಿಡಕ ನಿಮ್ ಕೈ ಹಿಡ್ಕೊಂಡು ನನ್ನ ಜೊತೆಯಾಗಿ ಕರ್ಕೊಂಬಂದಿದ್ದು? ಪಾರ್ವತವನ್ ಜೊತೆ ಆ ಶಿವಪ್ಪ ಹೆಂಗಿರ್ತಾನೋ ಹಂಗೆ ಈ ಗೌರಿ ಜೊತೆಗೆ ಶಂಕರ ಯಾವಾಗ್ಲೂ ಇರ್ಬೇಕು. ನೋಡಿ ಶಂಕರ ಅವ್ರೆ, ನನ್ ಜೊತೆ ಯಾರೇ ಇದ್ರು ನಾನು ಒಬ್ಬಂಟಿನೆ. ನಮ್ಮ ಅಪ್ಪಾಜಿ ನನ್ನ ಮನೆಯಿಂದ ಆಚೆ ಹಾಕಿದ್ದ, ನನಗೆ ಅರ್ಗಿಸ್ಕೊಳಕ್ ಆಗ್ತಿಲ್ಲ. ಅವ್ರು ನನ್ನ ಎಷ್ಟು ಇಷ್ಟ ಪಡ್ತಿದ್ರು, ಎಷ್ಟು ಕೇರ್ ಮಾಡ್ತಿದ್ರು, ಆದ್ರೆ ಈಗ ನನ್ನ ಹೊರಗ್ ನೋಡ್ತಾರ ಟ್ರೀಟ್ ಮಾಡ್ತಿದ್ದಾರೆ. ಅಂದ್ಮೇಲೆ ನಾನು ಒಬ್ಬಂಟಿನಿ ಅಲ್ವಾ, ನೀವೇ ಹೇಳಿ. ನಂಗೆ ಗೊತ್ತದೆ ಇದಕ್ಕೆಲ್ಲ ಕಾರಣ ನಾನೇ, ನನ್ನಿಂದನೇ ಇಟ್ಟೊಂದೆಲ್ಲ ಆಗಿದ್ದು. ಕಿಡ್ನ್ಯಾಪ್ ಮಾಡಿರ್ಲಿಲ್ಲ ಅಂದಿದ್ರೆ ನೀವು ಮನೆಯಾಗೆ ಇರ್ತಾ ಇದ್ರಿ, ಮನೆಯಿಂದ ಹೊರಗಡೆ ಬರೋ ಪ್ರಸಂಗನೇ ಬರ್ತಾ ಇರಲಿಲ್ಲ ನೋಡಿ. ಆದರೆ ಅಮ್ಮಿಯವರೇ ನಿಮಗೆ ನೀವೇ ಒಬ್ಬಂಟಿ ಅಂತ ಯಾವತ್ತೂ ಅನ್ಕೋಬೇಡಿ, ನಾನು ಯಾವಾಗಲೂ ನಿಮ್ಮ ಜೊತೆಯಾಗೇ ಇರ್ತೀನಿ. ನಾವೇನು ಇಲ್ಲಿಗೆ ಬಂದಿರೋದು ಇಲ್ಲೇ ಪರ್ಮನೆಂಟಾಗಿ ಉಳ್ಕೊಳ್ಳೋದಕ್ಕಲ್ಲ, ನನ್ನನ್ನು ನಂಬ್ಕೊಂಬಂದಿದ್ದೀರಾ ನೀವು, ನಿಮ್ಮನ್ನ ಇಲ್ಲಿ ಉಳ್ಸೇನೆ ನಾನು. ಇದೆಲ್ಲ ಹೊಸದಿನ ಆಟಯ್ಯ, ಆದಷ್ಟು ಬೇಗ ನಿಮಗೋಸ್ಕರ ಒಂದು ಅರಮನೆ ಕಟ್ತೀನಿ, ಅದ್ರಾಗ ನಿಮ್ಮನ್ನ ಮಹಾರಾಣಿ ಥರ ನೋಡ್ಕೋತೀನಿ. ನಾನೇ ರಾಜ, ನಮ್ಮ ಚುರುಮುರಿ ಕೋಳಿ ಮಂತ್ರಿಗಳು ಹೆಂಗೆ ಇಮ್ಯಾಜಿನೇಷನ್ ಮಾಡ್ಕೋತಾ ಇದ್ದೀರಾ? ಯಾಕ್ರೆ ಹೀಗ್ ಮಾಡಿದ್ರಿ ಗೌರಿ? ನಮ್ ಮಗಳು ಸಹಾಯ ಕೇಳ್ಕೊಂಡು ಬಂದ್ರೆ ಮನೆಯಿಂದ ಆಚೆಗೆ ಹೋಗು ಅಂದ್ಬಿಟ್ರಲ್ಲ, ನಿಮ್ಗೇನು ಅನ್ನಿಸ್ಲಿಲ್ವ ರೀ? ನನಗ್ ಗೊತ್ತು ಮೀರಾ ಅವ್ರೆ, ನನ್ನ ಮಗಳಿಗೆ ನಾನು ಹಾಗೆ ಅನ್ಬಾರ್ದಿತ್ತು. ನನ್ನ ಕೂಸು ಅದು ಹಂಗ ಎಷ್ಟಾಗ್ಲ ಇದ್ದಾಗಿಂದ ಇಲ್ಲಿವರೆಗೂ ನಾನು ಎದೆಲಿ ಇಟ್ಕೊಂಡು ಸಾಕಿದೆ. ಈಗ ನನ್ನ ಮಗಳನ್ನ ನಾನೇ ದೂರ ಮಾಡ್ತಾ ಇದ್ದೀನಿ. ತಪ್ಪು ಮಾಡ್ಬಿಟ್ರಿ ಅಪ್ಪ, ನಾವೇ ಅವಳು ಕೈ ಬಿಟ್ಟರೆ
ಅವಳಿಗೆ ಇನ್ಯಾರಪ್ಪ ಇದ್ದಾರೆ? ನನಗೆ ಗೊತ್ತು ಗುಣ, ನಾನು ತಪ್ಪು ಮಾಡಿದೆ. ಆದರೆ ಅವಳು ಇಲ್ಲೇ ಇರಿಸ್ಕೊಂಡಿದ್ದಿದ್ರೆ ಇನ್ನೂ ದೊಡ್ಡ ತಪ್ಪಾಗೋಗಿರೋದು. ಒಂದು ದೊಡ್ಡ ಅನಾಹುತಕ್ಕೆ ನಾನೇ ದಾರಿ ಮಾಡಿಕೊಟ್ರಾಗಿರೋದು. ಇನ್ನೂ ದೊಡ್ಡ ಸಮಸ್ಯೆಗೆ ಸಿಕ್ಕಾಕೊಂಡಿರೋಳು. ಆದರೂ ಇಷ್ಟು ಕಠೋರವಾಗಿ ನಡ್ಕೋತಿದೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ರೀ. ಪಾಪ ಗೌರಿ ಎಷ್ಟು ಬೇಜಾರು ಮಾಡ್ಕೊಂಡು ಹೋದ್ಲೋ ಏನೋ. ಗೌರಿ ಇಲ್ಲೇ ಇದ್ದಿದ್ರೆ ಮಂಜನಿಂದ ಗ್ರೀಷ್ಮ ಗೌರಿ ಇಬ್ಬರಿಗೂ ತೊಂದರೆ ಆಗಿರೋದು. ಮೊದಲೇ ಅವನಿಗೆ ಗೌರಿನ ಕಂಡ್ರೆ ಆಗಲ್ಲ, ಮಳೆಯಲ್ಲಿ ನೆನಿಬೋದು ಕಣೋ. ಬಿರುಗಾಳಿಗೆ ಎದೆ ಕೊಟ್ಟಲು ಇಲ್ಲಕ್ಕಾಗತ್ತಾ? ಮಹಾ ಕ್ರೂರಿ ಅವರು. ಅದಕ್ಕೆ ಗೌರಿ ನೆಮ್ಮದಿ ಆಗಿರಲಿ ಅಂತ ದೂರ ಕಳಿಸ್ಬಿಟ್ಟೆ. ಆಗಿದಾಗೋಯ್ತಪ್ಪಾಜಿ, ಈಗ ಕೊರಗಬೇಡಿ. ನೀವೇ ಹೀಗಿದ್ರೆ ನಮ್ಗೆ ಯಾರು ಧೈರ್ಯ ಹೇಳ್ತಾರೆ? ಹೌದು ರೀ, ನೀವೇ ಹೀಗೆ ಅಳ್ತಾ ಕೂತ್ಕೊಂಡ್ರೆ ಕ್ರೀಷ್ಮನ್ ಸಮಸ್ಯೆಗೆ ಪರಿಹಾರ ಹುಡ್ಕೋದು ಹೇಗೆ? ಮೊದ್ಲೇ ಕ್ರೀಷ್ಮ ಆ ಮಂಚ ವಿಡಿಯೋ ತೋರಿಸ್ದಾಗಿಂದ ತುಂಬಾ ನರ್ವಸ್ ಆಗಿದ್ದಾಳೆ. ಇಂಥ ಸಮಯದಲ್ಲಿ ನೀವು ಕೂತ್ಕೊಂಡ್ಬಿಟ್ರೆ ಅವಳಿಗೆ ಯಾರು ಧೈರ್ಯ ಹೇಳ್ತಾರೆ? ಗೌರಿ ಬಂದು ಹೋಗಿದ್ ವಿಷಯ ಆ ಮಂಜನಿಗೆ ಯಾವುದೋ ಕಾರಣ ಗೊತ್ತಾಗಬಾರ್ದು. ಯಾವುದೋ ರೀತಿ ನಮ್ಮನ್ನ ಫಾಲೋ ಮಾಡ್ತಾ ಇರ್ತಾನೆ. ಅದಕ್ಕೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದ ವಿಷಯ ಕೂಡ ಅವನಿಗೆ ಗೊತ್ತಾಗಿತ್ತು. ಅದಕ್ಕೆ ಗೌರಿನ ಹುಡ್ಕೋದಾಗಲಿ ಅವಳ ಜೊತೆ ಮಾತಾಡೋದಾಗಲಿ ಮಾಡಬೇಡಿ. ಅವಳ ಜೀವನಕ್ಕೆ ನೀವೇ ಕಂಟಕ ಆದಂಗೆ ಆಗುತ್ತೆ. ಯಾವುದೇ ಕಾರಣಕ್ಕೂ ಆ ಮಂಜನಿಗೆ ಅನುಮಾನ ಬರದೇ ಇರೋ ಥರ ಸುಮ್ಮನೆ ಇದ್ಬಿಡಿ. ಗೌರಿ ಹತ್ರ ಮಾತಾಡಕ್ಕೆ ಹೋಗ್ಬಿಡಿ. ಸರಿ ಅಪ್ಪಾಜಿ, ನಿಮ್ಮ ಮಾತನ್ನ ಮೀರಿ ನಾವೆಲ್ಲ ಗೌರಿ ಎಲ್ಲಿದ್ದಾಳೆ ಅಂತ ಹುಡ್ಕೋ ಪ್ರಯತ್ನ ಮಾಡಲ್ಲ. ಅವಳು ಶಂಕರ ಜೊತೆ ಹೋಗಿದ್ದಾಳೆ. ಶಂಕರ ಅವಳಿಗೆ ಏನು ಕಷ್ಟ ಕೊಡದಿದ್ರೆ ಸಾಕು. ಶಂಕರನಿಂದ ಗೌರಿಗೆ ಯಾವ ಕಷ್ಟನೂ ಬರಲ್ಲ ಆದಿ. ಅವನು ಅವಳನ್ನು ಚೆನ್ನಾಗೇ ನೋಡ್ಕೋತಾನೆ. ಆದರೂ ನನ್ನ ಮಗಳು ಎಲ್ಲಿದ್ದಾಳೋ, ಏನು ಮಾಡ್ತಿದ್ದಾಳೋ ಅದೇ ಚಿಂತೆ. ಇದ್ರ ಜೊತೆಗೆ ಅವ್ರ ಅಪ್ಪನೂ ಹಾಗೆ ನಡ್ಕೊಂಡ್ರಲ್ಲ, ನನ್ನ ಮಗಳು ಎಷ್ಟು ಕೊರಗಿದ್ಲೋ ಏನೋ. ಕಮ್ಮಿ ಅವರೇ, ಹಿಂಗೆ ಕುಂತಿದ್ದೀರಾ? ಮನಸ್ಸಿನ ಭಾರ ಇನ್ನ ಕಮ್ಮಿ ಆಗಿಲ್ವೇ? ಅಮ್ಮಿಯವರೇ, ನೀವು ಒಯ್ಯಕ್ಕಿಲ್ಲ ಅಂದ್ರೆ ನಾನೊಂದು ನಿಶ್ಚಯ ಹೇಳ್ತೀನಿ. ನಾವಿದನ್ನ ನಮ್ಮ ಸೆಕೆಂಡ್ ಹನಿಮೂನು ಅನ್ಕೊಂಡ್ರೆ ಹೆಂಗಿರ್ತದೆ? ಅದ್ ನೋಡಿ ನೋಡಿ, ನೀವು ಮತ್ತೆ ಮತ್ತೆ ವಜ್ರಮುನಿ ತಾತೆ ತಂಗಿ ಹಂಗೆ ಲುಕ್ ಕೊಡ್ತೀರಾ. ಆಗಿದ್ದನ್ನೆಲ್ಲ ಮರ್ತ್ಬಿಡಿ ಅಮ್ಮಿಯವರೇ. December 1 ಸಾಂಗ್ ಇಲ್ಲಿ ನಾನು, ನನ್ನ ಹೆಂಡ್ರು, ನನ್ನ ಮಕ್ಕಳು, ನನ್ನ ಮಗು, ಒಂದೇ ಒಂದು. ಅಮ್ಮಿಯವರೇ, ನೀವು ಈ ಲುಕ್ನಾಗೂ ಸಂದ ಕಾಣಿಸ್ತೀರಾ? ಆದ್ರೆ ಒಂದು ನಿಮಿಷಕ್ಕೆ ಆ ನಗುನ ಹಿಂಗ್ ಬಿಸಾಕಿ ಹೋಗಿ ಅತ್ತಗೆ. ಮತ್ತೆ ನೀವು ಹಂಗೆ ಲುಕ್ ಕೊಡ್ತೀರಾ, ನಂಗೆ ಇಷ್ಟ ಆಗಕ್ಕಿಲ್ಲ. ಇಲ್ಲಿ ಹೆಂಗಿದ್ರು ನಾನು ನೀವು ಇಬ್ಬರೇ ಇರೋದು. ಮೊದಲನೇ ಹನಿಮೂನ್ನಾಗಂತೂ ಏನು ಮಾಡಲಿಲ್ಲ, ಅಲ್ಲಾಗದೇ ಇರೋದನ್ನ ಇಲ್ಲನ ಮಾಡುವ.
ಲೈಫ್ ಅಲ್ಲಿ ಸ್ವಲ್ಪ ಸೀರಿಯಸ್ನೆಸ್ ಅನ್ನೋದೇ ಇಲ್ವಾ? ಇಂಥ ಟೈಮಲ್ಲೂ ಕಾಮಿಡಿ ಮಾಡ್ತಿರಲ್ಲ. ಅಯ್ಯೋ ಅಮ್ಮಿಯವರೇ, ಅವೆಲ್ಲ ನಂಗೆ ಗೊತ್ತಿಲ್ಲ. ನೀವು ನನ್ನ ಜೊತೆಯಾಗಿ ಇದ್ಬಿಟ್ರೆ ನಾನು ಬೇಕಿದ್ರೆ ಬಿಸಿ ಕೆಂಡದ ಮ್ಯಾಗೂ ಆಯಾ ಕೂತ್ಕೊಂಡ್ಬಿಡ್ತೀನಿ ಅಮ್ಮಿಯವರೇ. ಅದು ಅದು ನಮ್ಮ ಪ್ರೀತಿ ತಾಕತ್. ಪ್ರೀತಿ ಹನಿಮೂನು ಇದೆಲ್ಲ ಬಿಟ್ಟು ಜೀವನದಲ್ಲಿ ಬೇರೆ ಏನು ವಿಷಯನೇ ಇಲ್ವಾ ನಿಮಗೆ? ಅಪ್ಪಯ್ಯ, ನಾನು ಹನಿಮೂನು ಅಂದಿದ್ದು ಆ ವಿಷಯಕ್ಕಲ್ಲ ಅಮ್ಮಿಯವರೇ. ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ, ಜೆಂಟ್ಲ್ಮ್ಯಾನ್ ನಾನು. ಒಬ್ರಿಗೊಬ್ರು ಮಾತಾಡುಮ್ಮ, ಟೈಮ್ ಸ್ಪೆಂಡ್ ಮಾಡುಮ್ಮ, ಹಂಗೆ ನೋಡ್ತಾ ಕುತ್ಕೊಂಬಿಡುವ. ಹಿಂಗೆ ಹಿಂಗೆ ನೋಡ್ತಾ ಇರುವ. ಈ ಶಂಕರ ಅನ್ಎಜುಕೇಟೆಡ್ ಪ್ರೂಟೇ ಇರ್ಬೋದು, ಆದ್ರೆ ಒಂದ್ ವಿಷಯ ಹೇಳ್ತೀನಿ ತಿಳ್ಕೊಳ್ಳಿ. ಪರಿಸ್ಥಿತಿ ಬದಲಾಯ್ತಾ ಇಲ್ಲ ಅಂದಾಗ ಮನಸ್ಥಿತಿ ಬದಲಾಯಿಸ್ಕೋಬೇಕು. ನಿಮ್ಮ ಅಪ್ಪಯ್ಯನ ಕೋಪ ಏನು ನಮ್ಮ ಅಪ್ಪಯ್ಯನ ಕೋಪ ಇದ್ದಂಗೆ ನೋಡ್ತಾ ಇರಿ, ಹೋಯ್ತಾ ಹೋಯ್ತಾ ಹೆಂಗ್ ಕರ್ಗೋಯ್ತದೆ ಅಂತ. ನಿಮ್ಮ ಅಪ್ಪನ ಕೋಪ ಸಹಜವಾದದ್ದು ಶಂಕರ ಅವ್ರೆ, ಅವ್ರು ಇರೋದೇ ಹಾಗೆ. ಅವ್ರು ಕೋಪ ಮಾಡ್ಕೊಂಡ್ರೆ ಯಾವ ವಿಶೇಷ ಅರ್ಥನೂ ಇರಲ್ಲ. ಆದ್ರೆ ನಮ್ಮ ಅಪ್ಪಾಜಿ ಹಾಗಲ್ಲ, ಅವ್ರು ಹೀಗೆ ಆಡ್ತಾ ಇರೋದು ಇದೇ ಮೊದಲನೇ ಸಲ. ಅದರಲ್ಲೂ ಅವ್ರು ನನ್ನ ಮನೇಲಿ ಇರಬೇಡ ಅಂತ ಹೇಳಿದ್ದಾರೆ ಅಂದ್ರೆ ಅದಕ್ಕೇನೋ ಬಲವಾದ ಕಾರಣ ಇರಬೇಕು. ಬುಟ್ಟಾಕಿ ಅಮ್ಮಿಯವರೇ, ಏನೇ ಕಾರಣ ಇದ್ರು ಮಗಳನ್ನ ಮರ್ತಿರಕಾಯ್ತದ ಅವ್ರ ತಾವ? ನಿಮ್ಮ ಅಪ್ಪ ಮಗಳು ಪ್ರೀತಿ ಏನ್ ಸಂದಾಗದೆ ಅಂತ ನಾನೇ ಕಂಡಿವ್ನಿ ಅಮ್ಮಿಯವರೇ. ಎಷ್ಟೋ ಕಿತ ನಿಮ್ಮಿಬ್ರು ನೋಡಿ, ನಮ್ಮಪ್ಪಯ್ಯನು ನನ್ನ ತಾವ ಹಿಂಗೆ ಮಾತಾಡಬಾರ್ದ ಅಂತ ಅನ್ಕೊಂಡಿವ್ನಿ ಗೊತ್ತಾ ನಾನು. ಇವಾಗ ನಮ್ಮ ಕೈನಾಗಿರೋ ನಮ್ಮ ಬೆರಳುಗಳೇ ಒಂದೇ ಸಮ ಇರಕ್ಕಿಲ್ಲ. ಅಂಥದ್ರಾಗೆ ಮನಸ್ಸಿನಿಂದ ಮನಸ್ಸನ್ಗೆ ಮನಸ್ಸು ಒಂದೇ ಥರ ಇರಕ್ಕೆ ಸಾಧ್ಯವ ಹೇಳಿ? ಜೋಗಿ ಅಣ್ಣ, ಗಾರ್ಡನ್ ಆಗಿ ಗ್ರ್ಯಾಂಡ್ ಆಗಿ ಕುತ್ಕೊ ಮಾತಾಡ್ತಿದ್ಯೇ, ನನಗೆ ಗೊತ್ತು ನಿಂಗೆ ಹೊಟ್ಟೆ ಹಸ್ತಿರ್ತದೆ ಅಂತ. ಅದಕ್ಕೋಸ್ಕರ ಊಟವ ಪಾರ್ಸೆಲ್ ಕಟ್ಟಿಸ್ಕೊಂಬಂದಿವಿ. ಏನು ಬೇಜಾರು ಮಾಡ್ಕೊಳ್ದೆ ಹೊಟ್ಟೆ ತುಂಬ ಉಣ್ಣಿ. ನಿಮಗೆ ಊಟ ಏ ನಮ್ದು ಬಿಡೋಣ, ಎಲ್ಲಾನು ನಡೀತದೆ. ಮೊದಲು ನಿಮ್ದಾಗ್ಲಿ. ಥ್ಯಾಂಕ್ಸ್ ಕಂಡಿಲ್ಲ, ಹೊಟ್ಟೆ ತಾಳ ಆಗ್ತಾ ಇತ್ತು. ಏಯ್ ಒತ್ತ ಅಂದ್ರೆ ಆ ಮರದ ಕೊನೆ ಕೊಂಬೆಗೆ ಹೋಗಿ ಅಂಟ್ಕೊ ಬಿಡ್ಬೇಕು. ಹೋಗ್ಲ ಬಿರ್ಬಿರ್ನೆ ತಟ್ಟೆ ನೀರು ಗಿಲಾಸಿ ಎಲ್ಲ ಎತ್ಕೊಬಾ. ತರ್ತೀನಿ ಇರ್ಲ, ನಿನಗೆ ಹೊಟ್ಟೆ ಹಚ್ಚಂಗೆ ಆಡ್ತಿದ್ಯಲ್ಲ.